ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಕಡೆಯಿಂದ ನಿಮಗೆಲ್ಲರಿಗೂ ಆಂಗ್ಲ ಹೊಸ ವರ್ಷದ ಶುಭಾಶಯಗಳು. 2022 ಇತಿಹಾಸದ ಗರ್ಭವನ್ನು ಸೇರಿ ಹೋಗಿದೆ. 2023 ಆಂಗ್ಲ ಹೊಸ ವರ್ಷ ಉದಯವಾಗಿದೆ. ಈ ಹೊಸ ವರ್ಷದಲ್ಲಿ ಎಲ್ಲವೂ ಸುಖಕರವಾಗಿ ನಡೆಯಲಿ ಎನ್ನುವ ಒಂದು ಆಶಯದೊಂದಿಗೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಇಲ್ಲಿ ಕಳೆದ ವರ್ಷದ ಒಂದು ಸಿಂಹಾವಲೋಕನವನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ. ಕನ್ನಡ ಚಿತ್ರರಂಗದ ಪಾಲಿಗೆ 2022 ಖಂಡಿತವಾಗಿಯೂ ಒಂದು ಆಶಾದಾಯಕವಾದ ವರ್ಷ. ಹಲವಾರು ಆಶಾ ಕಿರಣಗಳು ಇಲ್ಲಿ ಕಾಣಿಸ್ಕೊಂಡಿವೆ. ಆ ಕಿರಣಗಳಿಂದ ಬಂದಿರುವಂಥ ಪ್ರಕಾಶವನ್ನು ನಾವು ಕಾಪಿಟ್ಟುಕೊಳ್ಳುವಂಥ ಕೆಲಸವನ್ನು ಈ ವರ್ಷದಲ್ಲಿ ಮಾಡಬೇಕಾಗಿದೆ. ಇದರ ಮೇಲೆ ಬೆಳಕು ಚೆಲ್ಲುವ ಒಂದು ಪ್ರಯತ್ನ ಈ ಸಂಚಿಕೆಯನ್ನು ಆರಂಭ ಮಾಡುವುದಕ್ಕೆ ಮುನ್ನ ನಿಮ್ಮಲ್ಲಿ ನಮ್ಮದೊಂದು ವಿನಂತಿ. ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ, ಎಲ್ಲ ಸಂಚಿಕೆಗಳನ್ನು ನೋಡಿ, ನಿಮ್ಮ ಕಮೆಂಟ್ಗಳನ್ನು ಹಾಕಿ, ಜೊತೆಗೆ ಉತ್ತಮವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸುವ ನಿಟ್ಟಿನಲ್ಲಿ ನಮ್ಮ ಜೊತೆ ಆರ್ಥಿಕವಾಗಿ ಕೂಡ ಕೈ ಜೋಡಿಸಿ ಎನ್ನುವ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಜೊತೆಗೆ ಈಗಾಗಲೇ ಹಲವಾರು ದಿನಗಳಿಂದ ನಾವು ನಮ್ಮ ಈ ಮನವಿಯನ್ನು ನಿಮ್ಮ ಮುಂದೆ ಮಾಡ್ಕೋತಾ ಇದ್ದೀವಿ. ಇದಕ್ಕೆ ಅನೇಕರು ಸ್ಪಂದಿಸಿದ್ದಾರೆ, ಹಲವರು ತಮ್ಮ ಉದಾರ ಕೊಡುಗೆಗಳನ್ನು ನೀಡಿದ್ದಾರೆ. ಕೆಲವರು ಫೋನ್ಪೇ, ಗೂಗಲ್ ಪೇ ಮೂಲಕ ನಮಗೆ ತಮ್ಮ ಕಾಣಿಕೆಗಳನ್ನು ಸಲ್ಲಿಸ್ತಾರೆ. ಹಾಗೆ ಸಲ್ಲಿಸಿದಾಗ ಅವರ ನಂಬರನ್ನು ನಾವು ಸೇವ್ ಮಾಡ್ಕೊಂಡಿಲ್ಲದೆ ಇದ್ದರೆ ನಮಗೆ ಅವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಯಾವುದೇ ಕಾಣಿಕೆಯನ್ನು ಸಲ್ಲಿಸಿದ ಮೇಲೆ ನಮ್ಮ ವಾಹಿನಿಯ ಸಂಖ್ಯೆಯನ್ನು ನಿಮಗೆ ನಮ್ಮ ಸಂಚಿಕೆಯ ಪ್ರತಿ ಸಂಚಿಕೆಯ ಕೊನೆಯಲ್ಲೂ ನೀಡ್ತಾ ಇದ್ದೀವಿ. ಅಲ್ಲಿಗೆ ಒಂದು ಸಂದೇಶವನ್ನು ಕಳಿಸಿ ನೀವು ನಮಗೆ ಕಾಣಿಕೆ ಸಲ್ಲಿಸಿರೋದಕ್ಕೆ, ಆಗ ನಿಮ್ಮ ಪರಿಚಯ ಕೂಡ ನಮಗಾಗತ್ತೆ. ನೋಡಿ, ಇವತ್ತು ಕನ್ನಡದಲ್ಲಿ ಬೇಕಾದಷ್ಟು ಯೂಟ್ಯೂಬ್ ಚಾನಲ್ಗಳು ಹುಟ್ಕೊಂಡಿದೆ. ಕೆಲವು ಉಪಯುಕ್ತವಾಗಿವೆ, ಕೆಲವು ಮಾಹಿತಿಪೂರ್ಣವಾಗಿವೆ, ಕೆಲವು ಮನರಂಜನಾತ್ಮಕವಾಗಿದೆ. ಆದರೆ ನಮ್ಮ ಈ ಚಾನಲ್ನಲ್ಲಿ ಕನ್ನಡ ಭಾಷೆಯ ಬಗೆಗೆ, ಕನ್ನಡ ಚಿತ್ರರಂಗದ ಬಗೆಗೆ, ಕನ್ನಡ ಸಾಹಿತ್ಯದ ಬಗೆಗೆ ಮಾಹಿತಿಪೂರ್ಣವಾದಂಥ ಅನೇಕ ಸಂಚಿಕೆಗಳನ್ನು ನಾವು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಇಂಥ ಪ್ರಯತ್ನಗಳನ್ನು ಮಾಡುವಾಗ ನಾವು ಆರ್ಥಿಕವಾದ ಲಾಭವನ್ನೇ ನೋಡಿಕೊಂಡು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಜೊತೆಗೆ ನಮ್ಮ ವಾಹಿನಿಯನ್ನು ನೀವು ಬೇರೆ ವಾಹಿನಿಗಳ ಜೊತೆಯಲ್ಲಿ ಹೋಲಿಸಿ ನೋಡಿದಾಗ ನಮ್ಮ ವೀಕ್ಷಕರ ಸಂಖ್ಯೆ ಹಾಗೂ ನಮಗೆ ಆಗ್ತಾ ಇರುವಂಥ ವೀಕ್ಷಣೆಗಳ ಸಂಖ್ಯೆ ಇವೆಲ್ಲವನ್ನು ನೀವೇ ನೋಡಿಕೊಳ್ಳಬಹುದು. ಯಾರೋ ಒಬ್ಬ ವೀಕ್ಷಕರು ಒಂದು ಕಮೆಂಟ್ ಹಾಕಿದ್ರು, ನೀವು ಮಾಡುವ ವಿಡಿಯೋಗಳನ್ನು ನಾವು ವೀಕ್ಷಣೆ ಮಾಡಿದ್ರೆ ಸಾಕು, ನಿಮಗೆ ಬೇಕಾದಷ್ಟು ಹಣ ಸಿಗುತ್ತೆ, ನೀವು ಯಾಕೆ ಭಿಕ್ಷೆ ಬೇಡ್ತೀರಿ ಅಂತ. ಇಲ್ಲಿ ಭಿಕ್ಷೆ ಬೇಡುವಂಥ ಒಂದು ಪರಿಸ್ಥಿತಿ ಯಾರಿಗೂ ಇಲ್ಲ. ಆ ರೀತಿಯ ಒಂದು ಕೀಳು ಅಭಿರುಚಿಯ ಒಂದು ಕಮೆಂಟನ್ನು ದಯವಿಟ್ಟು ಹಾಕಬೇಡಿ. ನಾವು ನಿಮ್ಮ ಸಹಕಾರವನ್ನು ಕೇಳ್ತಾ ಇದ್ದೀವಿ ಹೊರತು ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇಲ್ಲ. ನೋಡಿ, ನಾವು ಹಿಂದೆ ಕೂಡ ಹೇಳಿದ್ವು, ಈ ಯೂಟ್ಯೂಬ್ ವಾಹಿನಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಿಮಗೆ ವಿವರವಾಗಿ ಹೇಳ್ತೀವಿ ಅಂತ. ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತಾ ಇದ್ದೀನಿ. ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಬೇಕಾದ್ರೆ ನಮಗೆ ಅದರ ಒಂದು ಪ್ರೊಡಕ್ಷನ್ ವೆಚ್ಚ ಸುಮಾರಾಗಿ 2,000 ರೂಪಾಯಿಗಳು ತಗಲುತ್ತೆ. ನೀವು ಅದನ್ನು 1,00,000 ಜನ ವೀಕ್ಷಣೆ ಮಾಡಿದ್ರೆ ಸರಾಸರಿ ನಮಗೆ 3,500 ರೂಪಾಯಿಗಳ ಆದಾಯ ಬರುತ್ತೆ. ನಮ್ಮ ಸಂಚಿಕೆಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ವೀಕ್ಷಣೆಗಳಾಗ್ತಾಯಿದೆ, ಸುಮಾರಾಗಿ ಎಷ್ಟು ಹಣ ನಮಗೆ ಬರಬಹುದು ಅಂತ. ಪ್ರತಿ ತಿಂಗಳು ನಾವು ಕ್ಯಾಮ್ರಾ ಬಾಡಿಗೆ, ಜೊತೆಗೆ ಸಂಕಲನಕಾರರ ಸಂಬಳ, ನಮ್ಮ ಸಾರಿಗೆ ಇತ್ಯಾದಿಗಳು, ಹಾಗೂ ನಾವು ನಮ್ಮ ಸ್ಟುಡಿಯೋ ಬಾಡಿಗೆ, ಎಲೆಕ್ಟ್ರಿಸಿಟಿ ಬಿಲ್, ಹೀಗೆ ಅನೇಕ ಖರ್ಚು ವೆಚ್ಚಗಳನ್ನೆಲ್ಲ ನಿಭಾಯಿಸೋದಕ್ಕೆ ಒಂದು ಕಡೆಯಲ್ಲಿ ನಮಗೆ ಬರ್ತಾ ಇರುವಂಥ ಸಂಪಾದನೆಯ ಜೊತೆಗೆ ನಾವು ಬೇರೆ ಒಂದಿಷ್ಟು ಹಣವನ್ನು ಸೇರಿಸಬೇಕಾಗಿದೆಯೇ ಹೊರತು ಇದರಿಂದ ಉಳಿಸಿ ಯಾವುದೋ ಒಂದು ಏನನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಖಂಡಿತವಾಗಿಯೂ ಇಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇಷ್ಟೆಲ್ಲ ಆದಮೇಲೂ ನಮ್ಮ ಸಂಚಿಕೆಗಳಿಗಾಗಿ ನೀವು ಯಾವುದೇ ಒಂದು ಶುಲ್ಕವನ್ನು ಕೊಡಬೇಕಾಗಿಲ್ಲ. ಮುಫತ್ತಾಗಿ ನಿಮಗೆ ಉಚಿತವಾಗಿ ಎಲ್ಲ ಸಂಚಿಕೆಗಳನ್ನು ನೋಡುವಂಥ ಅವಕಾಶ ಸಿಗುತ್ತೆ. ಆ ಒಂದು ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಕೊಡುಗೆ ನಮಗೆ ಬರಲಿ ಬಿಡಲಿ, ಅಥವಾ ಈ ಯೂಟ್ಯೂಬ್ನಿಂದ ನಮಗೆ ಬರುವಂಥ ಸಂಪಾದನೆ ಸಾಕಾಗುತ್ತೋ ಬಿಡುತ್ತೋ, ಎಲ್ಲಿಯವರೆಗೂ ನಮಗೆ ಈ ಒಂದು ಪ್ಯಾಷನ್ ಇರುತ್ತೆ, ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಅಲ್ಲಿಯವರೆಗೆ ಖಂಡಿತವಾಗಿಯೂ ಈ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಸಂಚಿಕೆಗಳನ್ನು ನೀವು ಮುಂದೆ ಕೂಡ ಉಚಿತವಾಗಿ ಇಲ್ಲಿ ವೀಕ್ಷಣೆ ಮಾಡಬಹುದು. ಇದು ಪರಸ್ಪರ ಸಹಾಯಾರ್ಥವಾಗಿ ನಾವು ನಿಮ್ಮ ಒಂದು ಸಹಕಾರವನ್ನು ಕೇಳ್ಕೊತಾ ಇರೋದೇ ಹೊರತು ಯಾರೂ ಇಲ್ಲಿ ಭಿಕ್ಷೆಯನ್ನು ಕೇಳ್ತಾ ಇಲ್ಲ. ನಾವು ಕೂಡ ನಿಮಗೆ ಕಾರ್ಯಕ್ರಮವನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ. ನಾವು ನೀವು ಒಟ್ಟಾಗಿ ಕೆಲಸ ಮಾಡಿದಾಗ ಕನ್ನಡ ಭಾಷೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಮಾಹಿತಿಪೂರ್ಣವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ಕೊಡಬಹುದು. ಅದಕ್ಕಾಗಿ ಸಾಧ್ಯವಿರುವಂಥವರು ತಮ್ಮ ಕಾಣಿಕೆಗಳನ್ನು ನೀಡಿ ಅಂತ ಕೇಳ್ಕೊತಾ ಇದ್ದೀವಿ. ನೀವು ನೇರವಾಗಿ ಕಾಣಿಕೆಯನ್ನು ನೀಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ನಿಮ್ಮ ಪರಿಚಯಸ್ಥರು ಯಾರಾದರೂ ಇದ್ದರೆ ಅಥವಾ ನೀವು ಎಲ್ಲಿಯಾದರೂ ಉದ್ಯೋಗಸ್ಥರಾಗಿದ್ದರೆ ಆ ಒಂದು ಉತ್ಪನ್ನಗಳನ್ನು ನಮ್ಮ ವಾಹಿನಿಯಲ್ಲಿ ಜಾಹೀರಾತು ನೀಡುವ ಮೂಲಕ ಕೂಡ ನಮಗೆ ಸಹಕಾರವನ್ನು ನೀಡಬಹುದು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಕಳೆದ 3 ವರ್ಷಗಳಿಂದ ಈ ಕೊರೋನಾ ಪ್ರಪಂಚಕ್ಕೆ ಬಂದು ಎರಗಿದಾಗಿಲಿಂದ ಎಲ್ಲ ಚಿತ್ರರಂಗಗಳು ಒಂದು ರೀತಿಯಲ್ಲಿ ಸಂಕಷ್ಟವನ್ನು ಅನುಭವಿಸಿವೆ. ಕನ್ನಡ ಚಿತ್ರರಂಗ ಕೂಡ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿತ್ತು. ಆದರೆ 2022 ಖಂಡಿತವಾಗಿಯೂ ಕನ್ನಡದ ಪಾಲಿಗೆ ಒಂದು ಆಶಾದಾಯಕ ವರ್ಷವಾಗಿ ಮೂಡಿಬಂದಿದೆ. ಈ ಕಳೆದ ವರ್ಷದಲ್ಲಿ ಕನ್ನಡದ ಚಿತ್ರಗಳ ಯಶಸ್ಸಿನ ಒಂದು ಶೇಕಡವಾರನ್ನು ನೋಡಿದಾಗ ಸುಮಾರು 10 ಭಾಗ ಚಿತ್ರಗಳು ಯಶಸ್ವಿಯಾಗಿರೋದನ್ನು ನೋಡಬಹುದು. ಇದುವರೆಗೂ ವರ್ಷಕ್ಕೆ 200 ಚಿಲ್ಲರೆ ಚಿತ್ರಗಳು ಬಿಡುಗಡೆಯಾಗಿದ್ದರೂ ಕೂಡ ಯಾವುದೇ ಚಿತ್ರ ಹೇಳಿಕೊಳ್ಳುವಂಥ ಗಳಿಕೆಯನ್ನು ಮಾಡ್ತಾ ಇರಲಿಲ್ಲ. ಎಲ್ಲೋ 1-2 ಚಿತ್ರಗಳು ಗೆಲ್ತಾ ಇದ್ವು. ಸೋಲಿನ ಒಂದು ಸಂಖ್ಯೆ ತುಂಬ ಹೆಚ್ಚಾಗಿರ್ತಾ ಇತ್ತು. ಆದರೆ ಈ ವರ್ಷ ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ಫಲಿತಾಂಶವನ್ನು ನಾವು ನೋಡಿದ್ದೀವಿ. ನೋಡಿ, ಭಾರತೀಯ ಚಿತ್ರರಂಗ ಅಂದರೆ ಮೊದಲಿಗೆ ಹಿಂದಿ ಚಿತ್ರರಂಗ, ಅದಾದ ಮೇಲೆ ದಕ್ಷಿಣ ಭಾರತದ ತಮಿಳು, ತೆಲುಗು, ಕನ್ನಡ ಹಾಗೂ ಮಲಯಾಳಂ ಚಿತ್ರರಂಗಗಳೇ ಬಹಳ ಮುಖ್ಯವಾಗಿ ಪ್ರಸ್ತಾಪಕ್ಕೆ ಬರುವಂಥದ್ದು. ಈ ಚಿತ್ರರಂಗಗಳ ಕಳೆದ ವರ್ಷದ ಸಾಧನೆಯನ್ನು ನೋಡಿದಾಗ ಹಿಂದಿ ಚಿತ್ರರಂಗವಂತೂ ಹಿಂದೆಂದೂ ಕಾಣದಂಥ ಒಂದು ದಯನೀಯ ಸ್ಥಿತಿಗೆ ಬಂದು ನಿಂತಿದೆ. ಸುಮಾರು 120 ಚಿತ್ರಗಳು ಕಳೆದ ವರ್ಷ ಹಿಂದಿಯಲ್ಲಿ ಬಿಡುಗಡೆಯಾಗಿವೆ. ಅವುಗಳಲ್ಲಿ 100 ಕೋಟಿಯ ಕ್ಲಬ್ಬನ್ನು ಸೇರಿರುವಂಥ ಚಿತ್ರಗಳು ಕೆಲವು. ಜೊತೆಗೆ ಒಂದು ಕಾಲದಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡುವಾಗಲೇ ಅದಕ್ಕೆ ಪ್ರಚಾರದ ಸಲುವಾಗಿ ಒಂದು ಕಾಂಟ್ರವರ್ಸಿಯನ್ನು ಹುಟ್ಟುಹಾಕುವಂಥ ಒಂದು ಪ್ರವೃತ್ತಿ ಇತ್ತು. ಆರಂಭದಲ್ಲಿ ಅದರಿಂದ ಕೆಲವರು ಲಾಭವನ್ನು ಕೂಡ ಮಾಡಿಕೊಂಡ್ರು. ಆದರೆ ಈಗ ಅದೇ ಅವರಿಗೆ ಮುಳುವಾಗಿದೆ. ಒಂದು ರೀತಿಯಲ್ಲಿ ಈ ತೋಳ ಬಂತು ತೋಳ ಕಥೆಯ ರೀತಿಯಲ್ಲಿ ಯಾವುದೇ ಒಂದು ಚಿತ್ರದ ಜೊತೆಗೆ ಒಂದು ವಿವಾದ ತಳುಕು ಹಾಕಿಕೊಂಡಾಗ ಅದನ್ನೇ ಮುಖ್ಯವಾಗಿಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಆ ಚಿತ್ರದ ವಿರುದ್ಧ ಒಂದು ಅಭಿಪ್ರಾಯ ರೂಢಿತವಾಗ್ತಾ ಇದೆ. ಅದರಿಂದಾಗಿ ಆ ಚಿತ್ರಗಳು ಸೋಲ್ತಾ ಇದ್ದಾವೆ. ಈಗಲಾದರೂ ಹಿಂದಿ ಚಿತ್ರರಂಗದವರು ಖಂಡಿತವಾಗಿಯೂ ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳಬೇಕು. ಅದೇ ರೀತಿಯಲ್ಲಿ ಬೇರೆ ಭಾಷೆಯ ಚಿತ್ರರಂಗಗಳಿಗೂ ಕೂಡ ಇದೊಂದು ಪಾಠವಾಗಬೇಕು. ದಕ್ಷಿಣ ಭಾರತದ ವಿಚಾರಕ್ಕೆ ಬಂದರೆ ಅತಿ ಹೆಚ್ಚು ಚಿತ್ರಗಳು ಈ ವರ್ಷ ಬಂದಿರೋದು ಮಲಯಾಳಂನಲ್ಲಿ. 250ರಷ್ಟು ಚಿತ್ರಗಳು ಅಲ್ಲಿ ತೆರೆ ಕಂಡಿವೆ. ಆದರೆ ಅಲ್ಲಿ 100 ಕೋಟಿ ಕ್ಲಬ್ಗೆ ಸೇರಿರುವಂಥದ್ದು ಮಮ್ಮೂಟಿ ಅವರ ಅಭಿನಯದ ಭೀಷ್ಮ ಪರ್ವಂ ಎನ್ನುವ ಒಂದು ಚಿತ್ರ ಮಾತ್ರ. ಇನ್ನು ತಲ್ಲಮಲ ಎನ್ನುವ ಒಂದು ಚಿತ್ರ 50 ಕೋಟಿ ಕ್ಲಬ್ಬನ್ನು ಸೇರಿದೆ. ಅಂದರೆ ಸಂಖ್ಯೆಯ ದೃಷ್ಟಿಯಿಂದ ಮಲಯಾಳಂ ಚಿತ್ರರಂಗ ಹೆಚ್ಚು ಚಿತ್ರಗಳನ್ನು ತೆರೆಗೆ ತಂದರೂ ಕೂಡ ಯಶಸ್ಸಿನ ವಿಚಾರಕ್ಕೆ ಬಂದರೆ ದಕ್ಷಿಣ ಭಾರತದಲ್ಲಿ ಈ ವರ್ಷ ಅಗ್ರಪಂಕ್ತಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು ಕನ್ನಡ ಚಿತ್ರರಂಗ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತಾ ಇದೆ. ಮಲಯಾಳಂನ ನಂತರ ಬರೋದು ತಮಿಳು ಚಿತ್ರರಂಗ. ಇಲ್ಲಿ ಸುಮಾರು 210 ಚಿತ್ರಗಳು ಕಳೆದ ವರ್ಷ ತೆರೆಗೆ ಬಂದಿವೆ. ಅವುಗಳಲ್ಲಿ ಸ್ವಲ್ಪ ದೊಡ್ಡ ಬಜೆಟ್ಟಿನ ಚಿತ್ರವಾದ ಪೊನ್ನಿಯಿನ್ ಸೆಲ್ವನ್ 500 ಕೋಟಿಗಳನ್ನು ಗಳಿಸುವ ಸಾಧನೆಯನ್ನು ಮಾಡಿದೆ. ವಿಕ್ರಮ್ ಚಿತ್ರ ಕೂಡ ಅಷ್ಟೇ ಗಳಿಕೆಯನ್ನು ಮಾಡಿದೆ. ಕಮಲ್ ಹಾಸನ್ ಅವರ ಕಾಲ ಮುಗಿದೇ ಹೋಯಿತು ಅನ್ನುವವರಿಗೆ ವಿಕ್ರಮ್ ಚಿತ್ರ ಒಂದು ಉತ್ತರವಾಗಿ ತೆರೆಗೆ ಬಂದಿದೆ. ಇದಲ್ಲದೆ ವಿಜಯ್ ಅವರ ನಾಯಕತ್ವದ ಬೀಸ್ಟ್ ಚಿತ್ರ ಅಂದುಕೊಂಡ ಹಾಗೆ ಯಾವುದೇ ಒಂದು ವ್ಯವಹಾರವನ್ನು ಮಾಡದೇ ಇದ್ದರೂ ಕೂಡ ಆರ್ಥಿಕವಾಗಿ ಯಶಸ್ಸನ್ನು ಗಳಿಸಿದೆ. ಜೊತೆಗೆ ಒಲಿಮೈ ಚಿತ್ರ ಕೂಡ ಯಶಸ್ಸಿನ ಹಾದಿಯಲ್ಲಿ ಸಾಗಿದೆ. ನೋಡಿ, ದಕ್ಷಿಣ ಭಾರತದಲ್ಲಿ ಒಂದು ಕಾಲದಲ್ಲಿ ತಮಿಳು ಚಿತ್ರರಂಗ ಬಹಳ ಶ್ರೀಮಂತವಾದಂಥ ಒಂದು ಚಿತ್ರರಂಗ ಅನ್ನುವ ಪರಿಪಾಠ ಇತ್ತು. ಆದರೆ ಅದಾದ ಮೇಲೆ ತೆಲುಗು ಚಿತ್ರರಂಗ ತಮಿಳು ಚಿತ್ರರಂಗಕ್ಕೆ ಪೈಪೋಟಿ ನೀಡುವ ರೀತಿಯಲ್ಲಿ ಬೆಳೆದಿತ್ತು. ಆದರೆ ಈ ವರ್ಷ ತೆಲುಗು ಚಿತ್ರರಂಗದ ಸಾಧನೆಯನ್ನು ನೋಡಿದಾಗ ತುಂಬ ದುಃಖವಾಗುತ್ತೆ. ಯಾಕೆಂದರೆ ಅಲ್ಲಿ ತೆರೆಗೆ ಬಂದಿರೋದು ಸುಮಾರಾಗಿ 100 ಚಿಲ್ಲರೆ ಚಿತ್ರಗಳು ಮಾತ್ರ. ಅದರಲ್ಲಿ ರಾಜಮೌಳಿ ಅವರ ನಿರ್ದೇಶನದ RRR ಚಿತ್ರ ದೊಡ್ಡ ಸಾಧನೆಯನ್ನು ಮಾಡಿದೆ. ಅದನ್ನು ಬಿಟ್ಟರೆ ಸರ್ಕಾರ ವಾರಿ ಪಾಠ, F3, ಸೀತಾರಾಮಂ, ಕಾರ್ತಿಕೇಯ 2 ಈ ಚಿತ್ರಗಳು ಗಳಿಕೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥ ಚಿತ್ರಗಳು. ನೋಡಿ, ಕನ್ನಡ ಚಿತ್ರರಂಗದಲ್ಲಿ 202 ಚಿತ್ರಗಳು ತೆರೆಗೆ ಬಂದಿವೆ ಕಳೆದ ವರ್ಷದಲ್ಲಿ. ಅದರಲ್ಲಿ ವರ್ಷದ ಆರಂಭವೇ ಜೇಮ್ಸ್ ಚಿತ್ರದೊಂದಿಗೆ ದೊಡ್ಡ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಟಾನಿಕ್ ಆಗಿ ಮೂಡಿ ಬಂತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಅವರ ಚೇತೋಹಾರಿಯಾದ ಅಭಿನಯ ಜೊತೆಗೆ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶ ಇರುವಂಥ ಚಿತ್ರ. ಈ ಅಂಶಗಳ ಜೊತೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ನಿರ್ಗಮನ ಇವೆಲ್ಲವೂ ಸೇರಿ ಜೇಮ್ಸ್ ಚಿತ್ರವನ್ನು 150 ಕೋಟಿಗೂ ಹೆಚ್ಚು ಗಳಿಕೆಯ ಸಾಧನೆ ಮಾಡುವಲ್ಲಿ ಸಹಕಾರಿಯಾದವು. ಆ ರೀತಿಯಲ್ಲಿ ಒಂದು ಶುಭಾರಂಭದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಕಳೆದ ವರ್ಷ ಒಂದು ರೀತಿಯಲ್ಲಿ ಚೇತೋಹಾರಿಯಾಗಿ ಮೂಡಿ ಬಂದಿದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥ ಒಂದು ವಿಚಾರ. ಅದಾದ ಮೇಲೆ ರಕ್ಷಿತ್ ಶೆಟ್ರ ನಾಯಕತ್ವದ 777 ಚಾರ್ಲಿ ಆ ಚಿತ್ರ ಕೂಡ 100 ಚಿಲ್ಲರೆ ಕೋಟಿಗಳನ್ನು ಗಳಿಸುವ ಒಂದು ಸಾಧನೆಯನ್ನು ಮಾಡಿತು. ಪ್ರಾಣಿಗಳ ಜೊತೆಯಲ್ಲಿ ಮನುಷ್ಯನ ಸಂಬಂಧವನ್ನು ತೆರೆಗೆ ತರುವಂಥ ಅನೇಕ ಪ್ರಯತ್ನಗಳು ಹಿಂದೆ ಕೂಡ ಆಗಿವೆ. ಭಾರತದ ಎಲ್ಲ ಭಾಷೆಗಳಲ್ಲೂ ಮನುಷ್ಯ ಹಾಗೂ ಪ್ರಾಣಿಯ ಸಂಬಂಧವನ್ನು ಕುರಿತಂತೆ ಭಾವನಾತ್ಮಕವಾದ ಅನೇಕ ಚಿತ್ರಗಳು ತೆರೆಗೆ ಬಂದಿವೆ. ಹಿಂದೆಲ್ಲ ಒಂದು ರೀತಿಯಲ್ಲಿ ಅತಿಯಾದ ಅತಿರೇಕದ ಒಂದು ರೀತಿಯ ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಇರ್ತಾ ಇದ್ವು. ಇವತ್ತು ಚಿತ್ರರಂಗ ಹೋಗ್ತಾ ಇರುವ ಒಂದು ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಸೂಕ್ಷ್ಮ ಸಂವೇದನೆಯ ವಿಚಾರಗಳು ಚಿತ್ರಗಳಲ್ಲಿ ಮೂಡಿ ಬಂದಿರುವ ಕಾರಣಕ್ಕೆ 777 ಚಾರ್ಲಿ ಚಿತ್ರ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿತು. ಇದಾದ ಮೇಲೆ KGF 2 ಚಿತ್ರದ ಕಥೆ ಎಲ್ರಿಗೂ ಗೊತ್ತೇ ಇದೆ. KGF ಚಾಪ್ಟರ್ 1ನಿಂದಾಗಿ ಒಂದು ಟ್ರೆಂಡ್ ಸೃಷ್ಟಿಯಾಗಿತ್ತು. ಅದನ್ನು ಹೊಂಬಾಳೆ ಫಿಲಮ್ಸ್ನವರು ಹಾಗೂ ಯಶ್ ಅವರ ನಾಯಕತ್ವದ ಆ ಚಿತ್ರದ ತಂಡ ತುಂಬ ಚೆನ್ನಾಗಿ ಬಳಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಚಿತ್ರವನ್ನು ತೆರೆಗೆ ತಂದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲೇ ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ 1250 ಕೋಟಿ ರೂಪಾಯಿಗಳ ವ್ಯವಹಾರವನ್ನು KGF ಚಾಪ್ಟರ್ 2 ಚಿತ್ರ ಮಾಡಿ ಸದ್ಯ ಭವಿಷ್ಯದಲ್ಲಿ ಯಾವುದೇ ಚಿತ್ರಗಳು ಅದರ ದಾಖಲೆಯನ್ನು ಮುರಿಯದ ಹಾಗೆ ಮಾಡಿದೆ. ಇನ್ನು ಸುದೀಪ್ ಅವರ ನಾಯಕತ್ವದ ವಿಕ್ರಾಂತ್ ರೋಣ ರಂಗಿತರಂಗ ಚಿತ್ರದ ಒಂದು ತಂಡದಿಂದ ಮೂಡಿ ಬಂದಿದ್ದು ಅದು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ 100 ಕೋಟಿ ರೂಪಾಯಿಗಳ ಕ್ಲಬ್ಬನ್ನು ಸೇರಿತು. ಅದಾದ ಮೇಲೆ ಬಂದಿದ್ದು ಕಾಂತಾರ, ಕೇವಲ 16 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತಯಾರಾದಂಥ ಒಂದು ಚಿತ್ರ. ಪ್ರಾದೇಶಿಕ ನೆಲದ ಒಂದು ಕಥೆಯ ಚಿತ್ರ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟೊಂದು ಹೆಸರನ್ನು ಮಾಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. 450 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಈಗಾಗಲೇ ಕಾಂತಾರ ಚಿತ್ರ ಮಾಡಿ ಇನ್ನೂ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಈ 5 ಚಿತ್ರಗಳಿಂದಲೇ ಕನ್ನಡ ಚಿತ್ರರಂಗದಲ್ಲಿ ಇವತ್ತು 2000 ಕೋಟಿ ರೂಪಾಯಿಗಳ ಗಳಿಕೆಯಾಗಿದೆ. ಆದರೆ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ನಾವು ತೀರಾ ಮೈ ಮರೆಯುವಂಥ ವಿಚಾರ ಇದಲ್ಲ. ಯಾಕೆಂದರೆ ನಮಗೆ 2000 ಕೋಟಿ ರೂಪಾಯಿಗಳ ಗಳಿಕೆ ಮಾತ್ರ ಕಾಣಿಸ್ತಾ ಇದೆ. ಆದರೆ ಈ 202 ಚಿತ್ರಗಳಲ್ಲಿ ಸುಮಾರು 22 ಚಿತ್ರಗಳು ಗಳಿಕೆಯ ದೃಷ್ಟಿಯಿಂದ ಲಾಭದಾಯಕವಾಗಿರಬಹುದು ಅಥವಾ ಹಾಕಿದ ಹಣವನ್ನು ಹಿಂದಕ್ಕೆ ತಂದಿರಬಹುದು. ಆದರೆ ಉಳಿದ 180 ಚಿತ್ರಗಳಿದೆಯಲ್ಲ, ಆ ಚಿತ್ರಗಳಿಂದ ನಾವು ಕಳ್ಕೊಂಡಿರೋದು ಎಷ್ಟು? ಖಂಡಿತವಾಗಿಯೂ ಇವತ್ತು ಒಂದು ಚಿತ್ರವನ್ನು ತೆರೆಗೆ ತರಬೇಕು ಅಂದರೆ ಕೋಟಿಗಳ ಲೆಕ್ಕದಲ್ಲಿಯೇ ಹಣ ಖರ್ಚಾಗುತ್ತೆ. ಅಷ್ಟೆಲ್ಲ ಮಾಡಿ ಚಿತ್ರವನ್ನು ತೆರೆಗೆ ತಂದು ಒಂದೇ ಒಂದು ವಾರದಲ್ಲಿ ಆ ಚಿತ್ರಮಂದಿರಗಳಿಂದ ಕಾಣೆಯಾಗಿ ಬಿಟ್ಟರೆ ಆ ನಿರ್ಮಾಪಕರು ಮುಂದೆ ಚಿತ್ರವನ್ನು ನಿರ್ಮಾಣ ಮಾಡುವ ಸಾಹಸವನ್ನೇ ಮಾಡಲ್ಲ. ಜೊತೆಗೆ ಕಲಾವಿದರ ಜೀವನ ಕೂಡ ಒಂದು ರೀತಿಯಲ್ಲಿ ಅತಂತ್ರವಾಗುತ್ತೆ. ಹಾಗಾಗಿ ಇಲ್ಲಿ 2000 ರೂಪಾಯಿಗಳ ಗಳಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬಹುಶಃ ಅಷ್ಟೇ ಹಣವನ್ನು ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನು ನಾವು ಈ ಸೋತ ಚಿತ್ರಗಳಿಂದ ಕಳ್ಕೊಂಡಿದ್ದೀವಿ. ಅದರ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ. ನೋಡಿ, ಇವತ್ತು ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡೋದು ಖಂಡಿತವಾಗಿಯೂ ಹಿಂದಿನ ಹಾಗೆ ಒಂದು ಸಾಹಸ ಅಲ್ಲ. ಸ್ವಲ್ಪ ಹಣ ಕಾಸಿನ ಒಂದು ವ್ಯವಸ್ಥೆ ಇದ್ದರೆ, ಒಂದು ಒಳ್ಳೆಯ ತಂಡ ಇದ್ದರೆ ಖಂಡಿತವಾಗಿಯೂ ಚಿತ್ರಗಳನ್ನು ನಿರ್ಮಾಣ ಮಾಡೋದು ಅತ್ಯಂತ ಕಷ್ಟವಾದ ಕೆಲಸವೇನೂ ಅಲ್ಲ. ಯಾಕೆಂದರೆ ಇವತ್ತು ತಂತ್ರಜ್ಞಾನ ಅಷ್ಟೊಂದು ಮುಂದುವರೆದಿದೆ. ಆದರೆ ಈ ಚಿತ್ರಗಳನ್ನು ಯಾವ ರೀತಿಯಲ್ಲಿ ಮಾರ್ಕೆಟ್ ಮಾಡಬೇಕು, ಪ್ರೇಕ್ಷಕರು ಏನನ್ನು ಬಯಸ್ತಾ ಇದ್ದಾರೆ, ಅವರಿಗೆ ಅದನ್ನು ಹೇಗೆ ತಲುಪಿಸಬೇಕು, ಅದಕ್ಕೆ ಬೇರೆ ಬೇರೆ ವೇದಿಕೆಗಳಿದೆ. ಆದರೂ ಕೂಡ ಇವತ್ತು ಹೊಸ ಯೋಚನೆಗಳೊಂದಿಗೆ ಬರ್ತಾ ಇರುವಂಥ ಹೊಸ ನಿರ್ದೇಶಕರು, ತಂತ್ರಜ್ಞರು, ಕಲಾವಿದರು ಇವರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಲ್ತಾ ಇದ್ದಾರೆ. ಈ ಸೋಲಿಗೆ ಏನು ಕಾರಣ ಅನ್ನೋದನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ. ಈಗ 2022 ನಮಗೆ ಒಂದು ಆಶಾದಾಯಕ ವರ್ಷವಾಗಿ ಮೂಡಿ ಬಂದಿದೆ. ಈ ಒಂದು ಯಶಸ್ಸಿನ ಓಟ 2023ರಲ್ಲಿ ಕೂಡ ಮುಂದುವರಿಯಲಿ ಎನ್ನುವ ಒಂದು ಬಯಕೆಯೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.